ನಮ್ಮ ವಿರೂಪಾಕ್ಷ ಪ್ರಪಂಚದಲ್ಲೇ ಇಂಥ ಯೋಗಪಟು ನಿಮಗೆ ಸಿಗೋದಿಲ್ಲ. ಅಹೋರಾತ್ರ ನಾವು ಒಡನಾಡಿ 22 ವರ್ಷಗಳ ಸ್ನೇಹ. ಈ ಹುಡುಗ ಯೋಗಕ್ಕೆ ತನ್ನ ಜೀವನವನ್ನ ಮುಡಿಪಾಗಿಟ್ಟಿದ್ದಾನೆ. ಯೋಗ ಕ್ಷೇಮ ಅಂತ ಈ ಹುಡುಗ ಭಾರತ ದೇಶಕ್ಕೆ ಯೋಗದಿಂದಾನೇ ಉಪಯೋಗಕಾರಿಯಾಗೋಣ ಅಂತ ಬದುಕ್ತಾ ಇದ್ದಾನೆ. ತನ್ನ ಜೀವನವನ್ನು ಯೋಗಕ್ಕೆ ಅರ್ಪಣೆ ಮಾಡಿದ್ದಾನೆ. ಯೋಗದ ಬಗ್ಗೆ 4 ಪುಸ್ತಕ ಬರೆದಿದ್ದಾನೆ. ಒಂದು ಪುಸ್ತಕವಂತೂ ನಿಮಗೆ ಪ್ರಪಂಚದ ಎತ್ತರದಲ್ಲಿ ಯಾವುದೂ ಇಲ್ಲ, ಆ ಪುಸ್ತಕದನ್ನ ಮೀರಿಸೋಕ್ಕಾಗಲ್ಲ. ಅದನ್ನ ಇವಾಗ ಇಂಗ್ಲಿಷಿಗೆ ತಂದ್ರೆ ವಿಶ್ವದ ಯೋಗ ಪ್ರೇಮಿಗಳು ಆ ಪುಸ್ತಕನ ತೆಗೆದುಕೊಳ್ಳೋದು ಗ್ಯಾರಂಟಿ. ಕಲರ್ ಫೋಟೋಗಳ ಸಮೇತ ಸತತವಾಗಿ 24 ಗಂಟೆಗಳ ಸೂರ್ಯ ನಮಸ್ಕಾರ ಮಾಡಿ ಒಂದು ಸಲ ಜನಮನ ಗೆದ್ದಿದ್ದ ಹುಡುಗ ಅಹೋರಾತ್ರನ ಪ್ರಾಣ ಮಿತ್ರನಾದ್ರಿಂದ ಇವನ್ನ ಬಾರು ಹೋಗು ಅಂತ ಕರೆಯುವಂತ ಸಲಿಗೆ ನಮ್ಮ ಮನೆಗೂ ಬರ್ತಾ ಇರ್ತಾನೆ. ಈ ಹುಡುಗ ಅಂದ್ರೆ ನಮಗೆ ತುಂಬಾ ಇಷ್ಟ, ಯಾಕಂದ್ರೆ ಯೋಗದ ಜೊತೆಗೆ ಯಮ ನಿಯಮಗಳನ್ನ ಸತ್ಯಸಂಧತೆಯಿಂದ ಅಧ್ಯಯನ ಮಾಡಿಕೊಂಡು ಸಾಧಿಸಿಕೊಂಡಿರುವಂತ ಹುಡುಗ. ಯಮ ನಿಯಮ ಇಲ್ಲದೆ ಇದ್ರೆ ಆಸನ ಮಾಡಿ ಪ್ರಯೋಜನ ಇಲ್ಲ. ಈ ಹುಡುಗನ ಪರಿಚಯ ಎಷ್ಟು ಮಾಡಿಸಿದ್ರು ಸಾಲದು. ಇದು ಈ ಹುಡುಗನ ಯೋಗ ಶಾಲೆ ನೋಡಿ, ಹಂಗೆ ಮಾಡ್ತಾ ಇರ್ತಾನೆ. ತುಂಬಾ ದೇಶಭಕ್ತ ಕೂಡ. ಎಷ್ಟು ದೇಶಭಕ್ತ ಅಂದ್ರೆ ಇವಾಗ ಏನು ಅಹೋರಾತ್ರ ಹೋರಾಡ್ತಾ ಇದ್ದಾನೆ ಈ ಹುಡುಗ, ಅದನ್ನ ಅತಿ ಕಡಿಮೆ ಸಮಯದಲ್ಲಿ ಸಾಧಿಸುವಷ್ಟು ಶಕ್ತಿ ಸಾಮರ್ಥ್ಯ ಇದ್ದ. ಆದರೆ ಈಗ ಯೋಗಕ್ಕೆ ನಾನು ಮುಡಿಪಾಗಿಡ್ತೀನಿ, ಯೋಗದಿಂದಾನೇ ದೇಶ ಶುದ್ಧಿ ಮಾಡ್ತೀನಿ ಅಂತ ಹೊರಟಿದ್ದಂತೆ. ನಿಮಗೆ ತುಂಬಾ ಒಳ್ಳೇದಾಗಲಿ. ನಮ್ಮ ಭಾರತ ದೇಶದಲ್ಲಿ ಯೋಗನ ಹೇಗೆ ಯೋಗ ದಿನಾಚರಣೆ ಮಾಡಿದ್ರು, ಅದಕ್ಕೂ 20 ವರ್ಷಗಳಿಗೆ ಮುನ್ನ ಯೋಗನ ಜನಕ್ಕೆ ಪರಿಚಯ ಮಾಡಿಸೋದಕ್ಕೆ ಮುಡಿಪಾಗಿಟ್ಟಿದ್ದ. 10,000 ಜನರ ಸೇರಿಸಿ ಗುಲ್ಬರ್ಗಾದಲ್ಲಿ ಸೂರ್ಯ ನಮಸ್ಕಾರಗಳನ್ನ ಮಾಡಿಸುವಂತ ಒಂದು ಉತ್ಸವ ಮಾಡಿದ್ದ ಇವರು. ತಗೋಬೇಕು ಆಮೇಲೆ ಹೀಗೆ ಒಂದೊಂದೇ ಕಾಲ ಮಂಡಿಗಳು ಹೊರಾಡ್ತಾರೆ, ಮಂಡಿಗಳನ್ನು ಹೊರಾಡ್ತಾರೆ, ಕಾಲವನ್ನು ಹೀಗೆ ವಾಪಸ್ ಬರುವಾಗ ಹೇಗೆ ಹೀಗೆ ಇಟ್ಕೋಬೇಕು, ಪಾದಗಳನ್ನು ಬಿಡಿಸ್ಬೇಕು, ಸ್ವಲ್ಪ ಮೇಲೆ ಬರಬೇಕು, ಪಾದಗಳನ್ನು ಒತ್ತಿ ಸೊಂಟ ಹಿಂದಿರ್ತಾರೆ, ನಿಧಾನಕ್ಕೆ ಬರಬೇಕು. ಹಾಗೆ ವಿಪರೀತ ಎಲ್ಲ ಸ್ಟಾಪ್
ಸೂಪರ್ ಸೂಪರ್ ಸೂಪರ್. ಹಂಗೆ ನಿಧಾನ ಚಕ್ರಾಸನ ಬಳಗತ್ತೆ ಬಾಡಿ ನೋಡಿ ಗೆಳೆಯರೆ, ಎಲ್ಲ ಟೈಲರ್ ಮೇಡ್ ಪ್ರಾಡಕ್ಟ್ಸ್ ಇಟ್ಕೊಂಡು ಯೋಗ ಕಲಿಸ್ತದೆ ನಮ್ ವಿರೂಪಕ್ಷ. ಯೋಗಕ್ಷೇಮ ಈ ಹುಡುಗನ ಒಂದು ಯೋಗಾಸನದ ಶಾಲೆಯ ಹೆಸರು ಯೋಗಕ್ಷೇಮ ಅಂತ. ಯೋಗಕ್ಷೇಮ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ ನೋಡಿ. ಇವೆಲ್ಲ ಎಕ್ವಿಪ್ಮೆಂಟ್ಸ್ ಇದೆ. ಒಂದ್ಸಲ ನೋಡಿ ಎಲ್ಲ ನಮ್ಮ ಯೋಗ ಶಾಲೆಯ ಎಷ್ಟು ಚಂದ ಇದೆ ನೋಡಿ. ಇಲ್ಲಿ ಬನ್ನಿ, ಹಿಂಗೆ ಇದು ಇದು ಕೂಡ ಬೆಂಡಿಂಗ್ ಇಲ್ಲ. ಹೌದು ಹೌದು, ಶ್ವೇತಬಂಧಾಸನ ಬೆಂಡಿಂಗ್ ಒಂದೇ. ಇದರಲ್ಲೂ ತುಂಬಾ ತರ ಆಸನಗಳು ಮಾಡ್ತಾರೆ, ಇದರಲ್ಲಿ ಸರ್ವಾಂಗಾಸನ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಒಂದು ಹೀಗೆ ಬೆಂಡ್ ಆಗಬಹುದು. ಈಗ ಅದರಲ್ಲೇನೇ ಹೇಳಿದ್ರೆ ಸೇಮ್ ಅದೇ ತರ ಇರುತ್ತೆ. ಇದರಲ್ಲಿ ಇನ್ನೊಂದು ಸ್ಪೆಸಿಫೈಡ್ ಏನಂದ್ರೆ ಹೊಟ್ಟೆ ಒಳಗೆ ಅಬ್ಡಮಿನ್ ರೀಸನ್ಗೆ ಹೆಚ್ಚು ಎಫೆಕ್ಟ್ ಆಗುತ್ತೆ. ಸೊ ಇದರಲ್ಲಿ ಇನ್ನೂ ಸ್ವಲ್ಪ ಹೊಟ್ಟೆ ಇಂಚಸ್ ಎಲ್ಲ ಕಡಿಮೆ ಮಾಡ್ಕೊಡ್ಬೋದು, ಇನ್ನೂ ಸ್ವಲ್ಪ ಕೆಳಬಹುದು ನೋಡಿ. ಈಗ ಏನಾಗುತ್ತೆ, ಹೊಟ್ಟೆ ಪೂರ್ತಿ ಒಳಗಡೆ ಇರುತ್ತೆ, ಹಾಗೆ ಗೂನ್ಲೆ ನಿಂದ ಅದು ಹೊರಟು ಹೋಗುತ್ತೆ. ಸ್ವಲ್ಪ ಹೊತ್ತು ಇದರಲ್ಲಿ ಇರಬೇಕು. ಸೇಮ್ ಉಳಿದಂತೆ ಹಾರ್ಟ್ ಮತ್ತು ಲಂಗ್ಸ್ ರಿಲೇಟೆಡ್ ಇಶ್ಯೂಸ್ಗಳು ಒಳ್ಳೆಯದು. ಇದು ಮತ್ತೆ ವಿಪರೀತ ದಂಡಾಸನ ಬರ್ತಿದೆ. ಇದರ ಎರಡು ತರ ಮಾಡಬಹುದು ವಿಪರೀತ ದಂಡಾಸನ. ಒಂದು ಕಾಲುಗಳನ್ನು ಮಡಿಸಿ ನೋಡಿ, ಬರೀ ಇಷ್ಟು ಹೀಗಿಟ್ಕೊಂಡು ಕಾಲುಗಳು ಚಾಚದ ಇರುವಂತರ. ಎರಡನೇದು ಇದನ್ನು ಕಾಲುಗಳನ್ನು ಮಡಿಸಿ ಚಕ್ರಾಸನ ಬಿಟ್ಟು ಲಿಫ್ಟ್ ಮಾಡಬೇಕು ಅಂತ. ಇದರಲ್ಲಿ ಒಂದೊಂದು ಕಾಲು ಏನು ಯೋಗ ಟಚ್ ಇಲ್ಲದೆ ಇರೋರ್ಗೋ ಈ ಹುಡುಗ ಸ್ಮೂತ್ ಆಗಿ ಕಲಿಸ್ಕೊಡ್ತಾನೆ ಯೋಗ. ಯೋಗ ನಮ್ಮ ಕೈಲಾಗಲ್ಲ ಅನ್ನೋರಿಗೆ 80 ವರ್ಷದ ಮುದುಕ ಇರಲಿ, 90 ವರ್ಷದ ಮುದುಕ ಇರಲಿ, ಶತಾಯುಷಿ ಇರಲಿ, ಈ ಹುಡುಗ ಪ್ರಪ್ರಥಮ ಬಾರಿಗೆ ಯೋಗ ಮಾಡಿಸೋದಿರಲಿ, ಈ ಹುಡುಗ ಮಾಡಿಸ್ತಾನೆ. ಕಂಪ್ಲೀಟ್ ಯೋಗದಲ್ಲಿ ಮುಳುಗೋಗಿದ್ದಾರೆ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಸ್ವಾಸ್ತಿಕ ಯಂತ್ರ ಹತ್ರದಿಂದ ತೋರಿಸ. ಯೋಗ ಅಂದ್ರೆ ಕೂಡುವುದು ಅಂತ ಅರ್ಥ. ದೇವತೆಗಳೊಂದಿಗೆ ಕೂಡುವುದು, ದೇಹಗಳೊಂದಿಗೆ ಕೂಡುವುದು, ದೇಶದೊಂದಿಗೆ ಕೂಡುವುದು ಅಂತ. ದೇಹ, ದೇಶ, ದೇವ ಎಲ್ಲವನ್ನ ಕೂಡಿಸುವುದನ್ನು ಯೋಗ ಅಂತಾರೆ. ಇಲ್ಲಿ ಮೂರು ಸಿಗುತ್ತೆ ನಿಮ್ಗೆ. ಇದು ಶ್ರೀಕೃಷ್ಣ ಪರಮಾತ್ಮ ತಯಾರು ಮಾಡಿದಂತಹ ಸ್ವಾಸ್ತಿಕ ಯಂತ್ರ, ಸ್ವಸ್ಥವನ್ನ ಕಾಪಾಡುತ್ತೆ. ಅದಕ್ಕೆ ಇದು ಯೋಗ ಶಾಲೆಗೆ ತುಂಬಾ ಉಪಯೋಗಕಾರಿ. ಏನ್ ಅದ್ಭುತ ಅನುಭವ ಇಂಥ ಯೋಗ ಶಾಲೆಗೆ. ಯೋಗದ ರಹಸ್ಯಗಳನ್ನು ಹೇಳಿಕೊಡುತ್ತೆ ನನ್ನ ಮಗು. ಇದು ಯೋಗ ರಹಸ್ಯಗಳನ್ನ ಕರತಲಾಮಲಕವಾಗಿ ಹೇಳ್ಕೊಡುತ್ತೆ ನಿಮಗೆ. ಇದು ಬೇಕು ನಮಗೆ, ಇಂಥ ಅವ್ರನ್ನ ಹುಡುಕಬೇಕು. ಒಳಿತಾಗಲಿ ವಿರೂಪಾಕ್ಷ ಸ್ನೇಹಿತನೊಂದಿಗೆ ಅಹೋರಾತ್ರ.